प्रीतिय विद्यार्थिगळे द्वैविध्ये वैविध्यव्ये एन्नुव पाठद अभ्यास भागवन्नु नोड्ता इद्वि 154ने पेजिनल्लि वर्क बुक्नल्लि इदु ई पाठक्के संबंधपट्टिरुवंत व्याकरणवन्नु हाकिद्दारे आ पेजन्नु तक्कोळ्ळि मोदलनेदु संधि विभजत संधियन्नु बिडिसि बरेयिरि विभजत नीवु ईगागले संधिगळन्नु अध्ययनवन्नु माडिद्दीरि संधि विभजन बरदे तत्रापर तत्रापर हेग बरी तत्र प्लस अपर तत्रापर इष्ट बरदे संधि हसर बरी इष्ट बरदे तत्र प्लस अपर तत्रापर यथोर्णनामी यथा प्लस पूर्णनामी यथा प्लस पूर्णनामी यथोर्णनामी सूर्य प्लस उदय सूर्योदय ಹಾಗೆ ಸಂಧಿ ಹಸಿರು ಬರಬೇಕು ಅಂತಿಲ್ಲ ಇಷ್ಟು ಬಂದ್ರೆ ವಿಭಜತ ಅನ್ನೋದಕ್ಕೆ ಅರ್ಥ ಆಗ್ತದೆ ಚೈವ ಚ ಪ್ಲಸ್ ಏವ ಚೈವ ವೃತ್ತಿ ಸಂಧಿ ಹಸಿರು ಬರಬೇಕು ಅಂತಿಲ್ಲ ಸಂಧಿ ಹಸಿರು ಚ ಪ್ಲಸ್ ಏವ ಚೈವ ಹಾಗೆ ಸಂಧಿ ಯೋಜನೆ ಅಂತ ಅಂದಿದೆ ಬಿಡಿಸಿರುವ ಅಕ್ಷರಗಳನ್ನ ಸೇರಿಸುವಂತದ್ದು ಹ ಪ್ಲಸ್ ಉವಾಚ ಹ ಪ್ಲಸ್ ಉವಾಚ ಹೋವಾಚ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇದ್ದ ಹಾಗೆ ह प्लस उवाच होवाच विधिवत प्लस उपसन्न विधिवत प्लस उपसन्न विधिवत उपसन्न विधिवत उपसन्न भवति प्लस इति भवति श्रवण दीर्घ सिद्धि आगुत्तदे भवति इति हागे मूरनेदु विग्रह वाक्यवन्न समासक्के संबंधपट्टिरुवंतद्दु अवरणम अवरणम अन्नुवुदन्न ಹೇಗೆ ಬಿಡಿಸಬೇಕು ವಿಗ್ರಹವಾಗಿ ನ ವರ್ಣ ಅವರ್ಣ ನ ಧರ್ಮ ಅಧರ್ಮ ಹಾಗೆ ವಿಧಿವತ್ ವಿಧೇ ಇವ ವಿಧೇ ಇವ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಕರ್ಮಧಾರಿ ಸಮಾಸ ಆಗ್ತದೆ ಜ್ಯೇಷ್ಠ ಚ ಅಸೌ ಪುತ್ರ ಚ ಅಸೌ ಪುತ್ರ ಚ ಜ್ಯೇಷ್ಠ ಪುತ್ರ ಬರಬೇಕು ಒಂದು ವೇಳೆ ಆ ಶಬ್ದ ನೆನಪಾಗಲಿಲ್ಲ ಆ ರೀತಿಯಾಗಿ ಆವಾಗ ಜ್ಯೇಷ್ಠ ಪುತ್ರ ಅಂತ ಬರೆದು ಕೂಡ ಮಾರ್ಕ್ಸು ಕದಾಚಿತ್ ಸಿಗ್ತದೆ ಜ್ಯೇಷ್ಠ ಪುತ್ರ ಹಾಗೆ ಸಮಸ್ತ ಪದವು ಲಿಖತ ನಾಲ್ಕು ಬಿಡಿಸಿರುವಂತಹ ವಿಗ್ರಹವಾಗಿರುವಂತಹ ಸಮಾಸ ಶಬ್ದಗಳನ್ನು ಸೇರಿಸಿ ಬರೆಯುವಂಥದ್ದು ಸಮಸ್ತ ಪದಂ ಲಿಖತ ನ ವಿದ್ಯತೆ ಪಾಣಿಚ ಪಾದೌ ಚ ಯಸ್ಯ ತತ್ ना विद्यते पाणी च पादौते यस्य तत् अपाणि पादम् ना विद्यते गोत्रम् यस्य तत् गोत्र इल्ल अगोत्रम् अंत सेरिसबेकु भूतानां योनिः भूतयोनिः हागे ऐदिदु रिक्तस्थाने सूक्तं विभक्ति रूपं लिखत नीवु ईगागले रामशब्द घट हाकिदिरि अदे रीतियल्लि ब्रह्मा ब्रह्माणो ब्रह्माणः ಡ್ಯಾಶ್ ಇದೆ ಬ್ರಹ್ಮ ಆದ್ಮೇಲೆ ಡ್ಯಾಶ್ ಇದೆ ಅಲ್ಲಿ ಏನ್ ಶಬ್ದ ತುಂಬಬೇಕು ಬ್ರಹ್ಮಾನು ಅಂತ ತುಂಬಬೇಕು ಎರಡನೇದು ಡ್ಯಾಶ್ ಶೌನಕ ಶೌನಕ ಅಂದ್ರೆ ಶೌನಕ ರಾಮ ರಾಮೋ ರಾಮನ ಇದಾಗಿ ಶೌನಕ ಅಂತ ಬರೀಬೇಕು ಹಾಗೆ ಮೂರನೇದು ಇದು ಹತ್ತನೇ ಪೇಜಲ್ಲಿ ಇದೆ ಆ ಶಬ್ದವನ್ನು ನೋಡ್ಕೊಳ್ಳಿ ಅಂಗೀರಸೆ ಅಂಗೀರ್ಭ್ಯ 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 ಅಂತ ಆಗ್ತದೆ ಅದನ್ನು ತುಂಬಿ ಹಾಗೆ ಆಮೇಲೆ ರಿಕ್ತಸ್ಥಾನೆ ಸೂಕ್ತಂ ಕ್ರಿಯಾಪದ ರೂಪವನ್ನು ಕಥ ಕ್ರಿಯಾಪದವನ್ನು ನಿಮಗೆ ಈಗಾಗಲೇ ಪಠಿಸಿ ಇದನ್ನು ಕಲಿಸಿದ್ದೇನೆ ಅದನ್ನೇ ಮತ್ತೆ ನಾನು ನೆನಪು ಮಾಡ್ಕೊಳ್ಳಿ ಸಂಭವತಿ ಡ್ಯಾಶ್ ಸಂಭವಂತಿ ಇದೆ ಸಂಭವತಿ ಸಂಭವತಃ ಸಂಭವಂತಿ ಸಂಭವತಃ ಅಂತ ಬರೀಬೇಕು ಪಠತಿ ಪಠತಃ ಪಠಂತಿ ಇದ್ದ ಹಾಗೆ ಎರಡನೇದು ಡ್ಯಾಶ್ ವದಾವಹ ವದಾಮಹ ವದಾಮಿ ವದಾಮಿ ಪಠಾಮಿ ಪಠಾಮಹ ಪಠಾಮಹ ಇದ್ದಾಗೆ ವದಾಮಿ ವದಾಮಹ ವದಾಮಹ ಹಾಗೆ ಮೂರನೇದು ಸೃಜತೆ ಸೃಜೇತೆ ಸೃಜಂತೆ ಸೃಜಂತೆ ಶಬ್ದವನ್ನು ತುಂಬಿ ಪದ ಪರಿಚಯ ಕೊಡುತ್ತಾ ಅಂದಿದೆ ಅಥ ಅಥ ಅನ್ನೋದು ಇದು ಪದ ಪರಿಚಯ ನಿಮಗೆ ಬಂದಿದೆ ಕನ್ನಡದಲ್ಲಿ ಕೂಡ ಅವ್ಯಯವನ್ನು ಬರೀಬೇಕು ಅಥ ಅಂತಂದ್ರೆ ಅನಂತರ ಇದು ಪುಲ್ಲಿಂಗು ಅಲ್ಲ ಸ್ತ್ರೀ ಸ್ತ್ರೀಲಿಂಗು ಅಲ್ಲ ನಪುಂಸಕಲಿಂಗನೂ ಅಲ್ಲ ಇದನ್ನು ಅವ್ಯಯ ಅಭ್ಯಯ ಅಂತಂದ್ರೆ
ಯಾವುದೇ ವಿಭಕ್ತಿಯಲ್ಲಿ ಯಾವ ಅಥವಾ ಸಮ ಏಳು ವಿಭಕ್ತಿಗಳಲ್ಲಿ ಲಿಂಗಗಳಲ್ಲಿ ಮತ್ತು ಈ ರೀತಿಯಾಗಿ ಸಮಾನ ರೂಪವನ್ನು ಪ್ರಾಪ್ತ ಮಾಡಿ ಅದು ತನ್ನ ಮೂಲ ಅಸ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ, ಒಂದೇ ರೂಪದಲ್ಲಿರುವಂಥದ್ದು, ಅದನ್ನು ಅವ್ಯಯ ಅಂತ ಕರೆದಿದ್ದಾರೆ. ಅಥ ಹಾಗೆ ಅಧಿಗಮ್ಯ, ಅಧಿಗಮ್ಯ ಅನ್ನುವಂಥದ್ದನ್ನು ಲೆಪ್ ಅವ್ಯಯಂ ಅಂತ ಬರೀ ಲೆಬಂದಾವ್ಯಯರು, ಇತಿ ಶಬ್ದವು ಕೂಡ ಅವ್ಯಯಂ ಸಾಮಾನ್ಯ ಅವ್ಯಯ. ಅವ್ಯಯ ಪಾಠವನ್ನು ಹೆಚ್ಚಿನ ಅಧ್ಯಯನ ಹಿಂದೆ ನಾವು ಇದನ್ನು ನೋಡೋಣ, ಬರೆಯುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅವ್ಯಯ ಅನ್ನೋದನ್ನು ಬರೆಯಿರಿ, ಅಥ ಅನ್ನೋದು ಅವ್ಯಯಂ, ಅಧಿಗಮ್ಯ ಅನ್ನೋದು ಲೆಪ್ಪ ಅವ್ಯಯಂ, ಇತಿ ಅನ್ನುವುದು ಅವ್ಯಯಂ. ಹಾಗೆ ಸಮಾನಾರ್ಥಕ ಪದ ಕನ್ನಡದಲ್ಲೂ ಕೂಡ ಬರ್ತದೆ, ಇದು ಸಮಾನಾರ್ಥಕ ಪದವನ್ನು ಬರೆಯಿರಿ. ಪುತ್ರ, ಪುತ್ರ ಅನ್ನುವುದಕ್ಕೆ ಸುತ, ತನಯ ಅಂತ ಬರೀರಿ, ತನಯ ಅಥವಾ ಸುತ ಅಂದರೆ ಒಂದು ಬದಲಾಯಿತು. ಬ್ರಹ್ಮ, ಬ್ರಹ್ಮ ಅನ್ನೋದಕ್ಕೆ ಪಿತಾಮಹ, ನಮ್ಮೆಲ್ಲರಿಗೂ ಕೂಡ ಅಜ್ಜ, ಆದ್ದರಿಂದ ಅವನಿಗೆ ಪಿತಾಮಹ ಅಂತ ಕರೆದಿದ್ದಾರೆ. ಹಾಗೆ ನಾಲ್ಕು ಮುಖ ಇರುವುದರಿಂದ ಚತುರ ಅನ್ನಹ, ಈ ರೀತಿಯಾಗಿ ಕರೆದಿದ್ದಾರೆ. ಪೂರ್ಣನಾಗಿ, ಪೂರ್ಣನಾಗಿ ಇರತಕ್ಕಂಥ ಲೂತಾಕೀಟ, ಲೂತಾಕೀಟ. ಹಾಗೆ ವಿರುದ್ಧಾರ್ಥಕ ಪದ, ವಿರುದ್ಧಾರ್ಥಕ ಪದವನ್ನು ಅಕ್ಷರಂ ಇದೆ ಅದಕ್ಕೆ ಅ ತೆಗಿಬೇಕು. ಕ್ಷರಂ, ಅಕ್ಷರಂ ಅಂತಂದ್ರೆ ನಾಶರಹಿತಂ ಅಂತ, ಅಕ್ಷರಂ ಅಂತಂದ್ರೆ ನಾಶಯುಕ್ತಂ, ನಾಶವಾಗುವಂಥದ್ದು ಕ್ಷರ. ಹಾಗೆ ಎರಡನೇದು ಜ್ಯೇಷ್ಠ ಇದೆ ಅದಕ್ಕೆ ವಿರುದ್ಧ ಶಬ್ದ ಕನಿಷ್ಠ. ಹಾಗೆ ಮೂರನೇದು ನಿತ್ಯಂ ಇದೆ ಅದಕ್ಕೆ ವಿರುದ್ಧ ಶಬ್ದ ಅನಿತ್ಯಂ ಅಂತ ಆಗ್ತದೆ. ಹೀಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ವರ್ಕ್ ಬುಕ್ ಇಲ್ಲಿಗೆ ಮುಗಿತಾ ಇದೆ. ಇದನ್ನು ಬೇರೆ ನೋಟ್ಬುಕ್ಕಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ. ನಿಮ್ಮ ಈ ಪಾಠಕ್ಕೆ ಸಂಬಂಧಪಟ್ಟು 154ನೇ ಪೇಜಿನಲ್ಲಿ ಅಲ್ಲಿ ಇದೆ, ಆ ಬಿಟ್ಟ ಸ್ಥಳ ಇರೋದನ್ನೆಲ್ಲ ನೀವು ಈ ಬೋರ್ಡಲ್ಲಿ ನಾನು ಬರೆದಿರುವ ವಿಚಾರಗಳನ್ನು ಮತ್ತೊಮ್ಮೆ ನೋಡಿ, ನಾನು ಹೇಳಿರುವ ವಿಚಾರಗಳನ್ನು ಕೇಳಿ ಅದನ್ನು ಬರೆಯಿರಿ. ಪರೀಕ್ಷಾ ದೃಷ್ಟಿಯಿಂದ ಈ ಪಾಠಕ್ಕೆ ಸಂಬಂಧಪಟ್ಟು ಈ ವರ್ಕ್ ಬುಕ್ನಲ್ಲಿ ಇರುವುದನ್ನು ಬಿಟ್ಟು ಬೇರೆ ವ್ಯಾಕರಣವನ್ನು ಕೇಳುವುದಿಲ್ಲ. ಅದನ್ನು ಸರಿಯಾಗಿ ಗಮನಿಸಿ ಅದನ್ನು ಅಭ್ಯಾಸವನ್ನು ಮಾಡಿ ಇಲ್ಲಿಗೆ ಈ ಪಾಠ ಮುಗಿತಾ ಇದೆ. ಧನ್ಯವಾದಗಳು.